يا
ಅವತ್ತು ಚಿತ್ರಸೇನ ಕೊಂಡು ಹೋಗುವಾಗ ಕೆಲವೊಮ್ಮೆ ಹಾಗಾಗ್ತದೆ, ಈ ಕೆಲವು ಕೆಟ್ಟವರು ಬದುಕುದೇ ಅವರ ಹೆಂಡತಿಯ ಪಾತಿವ್ರತ ಧರ್ಮದಿಂದ, ಇಲ್ಲದ್ರೆ ಯಾವಾಗ ಅರ್ಧದಲ್ಲಿ ಹೋಗಬೇಕು. ಅವಳು ಬಂದು ಕಣ್ಣೀರು ಸುರಿಸುವಾಗ ನಮ್ಮ ಅಣ್ಣ ಔದಾರ್ಯದಿಂದ ಬಿಡಿಸಿದ್ದಲ್ಲದೆ ಹೋಗುತ್ತಿದ್ರೆ ಕೊಳೆತು ಹುಳಾಗಿ ಅಲ್ಲೇ ಸಾಯ್ತಿದ್ದೆ ನೀನು. ಈಗ ಏನು ಹೇಳ್ತೀಯೋ ಮಾಡೋದಿಗೆ, ಏನು ಹೇಳ್ತಿ, ಏನು ಹೇಳಿ ಬಂದಿದ್ದಿ? ಆವತ್ತೇ ಸರಿಯಾಗಬೇಕು ಅಂತ ಅವಳು ಎಷ್ಟೋ ಹೇಳಿದ್ದಾಳಂತೆ. ಕೃಷ್ಣಸ್ವಾಮಿ ಬರುವಾಗ ಪುರುಷರತ್ನವೇ ಲಾಲಿಸು ಅಂತ ಹೇಳಿದ ಅವಳಿಗೆ, ಹಾ ನಾನು ಪಾಂಡವ ದ್ವೇಷವನ್ನು ಬಿಡುವುದಿಲ್ಲ, ಸುರೇಂದ್ರ ವಿಲಾಸಿನಿಯರೊಟ್ಟಿಗೆ ಇರ್ತೇನೆ ಎನ್ನುವುದಾಗಿ ಇದೇ ಸೇದಿ ಹೋದ ನಾಲಿಗೆಯಲ್ಲಿ ಹೇಳಿದ್ದಲ್ವ ನೀನು. ಎಲ್ಲಿ ಹೋಯ್ತು ಆ ಮಾತು? ನೆಲಕ್ಕಿರುವವನಲ್ಲ ಚಲಕ್ಕಿರಿವೆ ಇರಿತೇನೆ ಎನ್ನುವುದಾಗಿ ಹೇಳಿದ, ಅಥವಾ ಮಡದಿಯ ಮುಂಭಾಗದಲ್ಲಿ ಬೊಬ್ಬೆ ಹಾಕಿದ ನೀನು, ಮತ್ತೆ ಮನೆಗೆ ಎಂತದ್ದು ಮಡಕೆ ಹಾಕಿಕೊಂಡು ಹೋಗ್ತೀಯ ಮುಖಕ್ಕೆ? ಹ, ಅಥವಾ ಅವಳನ್ನು ಕರೀತೀಯ ಜಡಬಂಕದಲ್ಲಿ ನೀರಿನಲ್ಲಿ ಮತ್ತು ಕೆಸರಿನಲ್ಲಿ ನಾವೊಂದು ಹೊಸ ಸಂಸಾರ ಮಾಡುವ ಅಂತ? ಹಣೆ ಮರ ಕೆಟ್ಟವನೇ, ಇನ್ನ ಮುಖಕ್ಕೆ ಮಣ್ಣು ಹಾಕಲಿಕ್ಕೆ, ಇನ್ನ ಬದುಕಿಗೆ ಬೆಂಕಿ ಹಾಕಲಿಕ್ಕೆ ಬರೋದಿಲ್ಲ, ಇವು ಬರ್ಲಿಕ್ಕಿಲ್ಲ, ಇವ ಮಾತಿಗೆ ಬರ್ಲಿಕ್ಕಿಲ್ಲ. ಓಣನ ಜಾತಿಯವ ರುದಿರೋದ್ಗಾರಿಯನ್ನು ಎತ್ತಿದ್ದೇನೆ. ಪ್ರಪಂಚ ನಿನ್ನನ್ನು ಕೊಂಡಾಡಿದ್ದೀವಿ, ಆದರೆ ಈ ಕಾಲಕ್ಕೆ ನಿರ್ಣಾಯಕ ಸಂದರ್ಭದಲ್ಲಿ ನಿನ್ನ ಪ್ರಾಣವನ್ನು ನೀನು ಉಳಿಸಿಕೊಳ್ಳಬೇಕು ಎನ್ನುವ ಒಂದೇ ಕಾರಣಕ್ಕೆ ನೀರಿನಲ್ಲಿ ಅಡಗಿ ಕುಳಿತವ. ಮೇಲೆದ್ದು ಬಂದದ್ದೇ ತಡ, ನಿರಾಶನಾಗಿ ಹೇಗಾದರೂ ಮಾಡಿ ಏನನ್ನಾದರೂ ಮಾಡಬೇಕು ಎನ್ನುವ ಹಾಗೆ ಎಲ್ಲರೂ ಬನ್ನಿ ಒಬ್ಬರನ್ನು ಬಿಡುವುದಿಲ್ಲ ಎನ್ನುವ ಹಾಗೆ ಬೊಬ್ಬಿಡುತ್ತಾ ಇದ್ದಿ. ಸೈರಿಸು, ಹಾಗಾಗದು.
ನಾವೊಂದು ನಿರ್ಣಯವನ್ನು ಮಾಡಿಕೊಳ್ಳೋಣ. ಏನಿದ್ದರೂ ಕೂಡ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧ ಯುದ್ಧ ನಡೆದು ನಿನ್ನೊಬ್ಬನನ್ನು ಐವರು ಸೇರಿ ಏನು ಮಾಡಿದರೂ ಅದು ಧರ್ಮವಲ್ಲ. ಆದ್ದರಿಂದ ನೀನು ಯುದ್ಧವನ್ನೂ ಮಾಡು, ನಮ್ಮ ಐವರಲ್ಲಿ ಒಬ್ಬರನ್ನು ಆರಿಸಿಕೋ. ಆ ಯುದ್ಧದಲ್ಲಿ ಒಬ್ಬನನ್ನು ನೀನು ಗೆದ್ದೆಯಾದರೆ ಮಿಕ್ಕ ನಾಲ್ವರು ನಿನ್ನ ಸೇವಕರಾಗಿ ಬರುತ್ತಾರೆ. ಯಾರನ್ನು ಆಯ್ದುಕೊಳ್ಳಬಹುದು? ನಿನಗೆ ಬೇಕಾದವರನ್ನು ಆಯ್ದುಕೋ. ಆಯ್ಕೆ ನನ್ನದ್ದು, ಹೌದು ನಿಮ್ಮದ್ದಲ್ಲ. ಈಗ ನಿಮ್ಮ ಐದು ಮಂದಿಗಳಲ್ಲಿ ಅಂದ್ರೆ ನೀನು ಸೇರಿ. ಏನು ಸಂದೇಹ, ನನ್ನನ್ನು ಸೇರಿಸಿ. ನಿನ್ನ ಬಲು ಒಬ್ಬ ಸುಯೋಧನ ರಣಹೇಡಿಯಾಗಿ ಹೋದನು.
ಯುದ್ಧ ವಿರಾಮವೇ ಹೌದಾದರೆ ಕೊಳವನ್ನು ಆಶ್ರಯಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ನಿನ್ನ ಕಾಲಬುಡಕ್ಕೆ ಬಂದು ನನಗೆ ಶರಣಾಗತಿಯನ್ನು ಹೊಂದಬಹುದಿತ್ತು. ರಣವೀಳ್ಯವನ್ನು ಕೈಗೊಂಡು ಹಿಂದಿರುಗುವ ಕಾಲಕ್ಕೆ ಕೃಷ್ಣ ಕೊಟ್ಟಂತಹ ಮುಕ್ತವಾದ ಅವಕಾಶ ಅದು. ಯಾವಾಗ ಬೇಕಾದರೂ ನಮ್ಮ ಯುದ್ಧ ಇಲ್ಲ ಅಂತ ಹೇಳಿದರೆ ಕೈಗೊಂಡ ರಣವೀಳ್ಯವನ್ನು ಸೌಹಾರ್ದದ ವೀಳ್ಯ ಅನ್ನುವ ಭಾವದಿಂದ ನಾವು ಒಪ್ಪಿಕೊಳ್ಳುತ್ತೇವೆ. ಹಾಗಿದ್ರೆ ಕೇವಲ ನಾನು ಯುದ್ಧವಿಲ್ಲದೆ ನನ್ನ ಬದುಕಿಗಾಗಿ ಹಂಬಲಿಸೋಮ ಹೌದೆಂದಾದರೆ ನನಗದನ್ನು ಮಾಡಬಹುದಿತ್ತು. ಅದಕ್ಕಲ್ಲ, ಸಮರ್ಥನಾದಂತಹ ಒಬ್ಬ ರಾಜಕರಣವನ್ನು ಬಲ್ಲಂತಹ ವ್ಯಕ್ತಿ, ಸಂಧಿ ವಿಗ್ರಹ ಯಾನ ಆಸನ ದ್ವೈದೀಭಾವ ಸಮಾಶ್ರಯ ಈ ಆರು ಉಪಾಯಗಳನ್ನು ಬೇಕಾದಂತೆ ವಿನಿಯೋಗಿಸಿ ಕರ್ತವ್ಯ ಮುಖನಾಗಬೇಕು. ಅಲ್ಪಕಾಲದ ಅವಕಾಶಕ್ಕಾಗಿ, ಅತ್ಯಧಿಕವಾದಂತಹ ಬಲ ಸಂಪಾದನೆಗಾಗಿ ಯೋಚಿಸಿದಂತಹ ನಾನು ನೀರನ್ನು ಸೇರಿದರೆ ಕರ್ಕಶದ ನುಡಿಗಳಿಂದ ನನ್ನ ಅಂತರಂಗವನ್ನೇ ಕಲುಕಿ ಬಿಡುವಂತಹ ಕೆಲಸವನ್ನು ನಿನ್ನ ತಮ್ಮನಾದಂತಹ ಭೀಮ ಮಾಡಿದ. ಹಾಗಿದ್ರೆ ಇನ್ನೇನು, ಐದು ಮಂದಿಗಳು ಒಟ್ಟಾಗಿ ಬನ್ನಿ, ಹೀಗೆ ಪಂಥಾಹ್ವಾನವನ್ನು ನೀಡಿದರೆ ಧರ್ಮಯುದ್ಧಕ್ಕದು ವಿರೋಧವಾಗುತ್ತದೆ ಅನ್ನುವಂತಹ ನಿರ್ಣಯದಿಂದ ಒಬ್ಬನನ್ನಾಯ್ದುಕೊಳ್ಳುವಂತಹ ಅವಕಾಶವನ್ನು ಕೊಟ್ಟೆ. ನಿನ್ನಯ ಬಲು ಏನು, ದುರ್ಬಲ ನೀನು ಅಂತಾಡಿದ್ದಲ್ಲ. ಯುದ್ಧಿಷ್ಠಿರ, ಸಮರ ಕ್ಷೇತ್ರದಲ್ಲಿ ಸಮರ್ಥವಾಗಿ ನಿಂತು ಯುದ್ಧವನ್ನು ನಿರ್ವಹಿಸಬಲ್ಲ ನಿನ್ನ ಸಾಮರ್ಥ್ಯ ನನಗೆ ಅಪರಿಚಿತವಾದದ್ದೇನೂ ಅಲ್ಲ. ಈ ಮೊದಲು ನಾವು ಪರಸ್ಪರರು ಹೋರಾಡಿದ್ದೇವೆ, ನಿನ್ನಲ್ಲಿ ಹೋರಾಟದಲ್ಲಿ ನಾನು ಸೋಲನ್ನೂ ಕಂಡಿದ್ದೇನೆ. ಅಷ್ಟಿದ್ದವ ನಿನ್ನಯ ಬಲಹು ಏನು ಅಂದ್ರೆ ನಿನ್ನನ್ನು ದುರ್ಬಲ ಅನ್ನುವ ಭಾವದಿಂದಲ್ಲ, ಐದು ಮಂದಿಗಳಲ್ಲಿ ಒಬ್ಬನನ್ನಾಯ್ದುಕೋ ಅನ್ನುವ ಹಾಗೆ ಆಡುವಲ್ಲಿ ನಿನ್ನ ಬಲು ಎಂಥದ್ದು, ಯಾವ ಉದ್ದೇಶದಿಂದ ನೀನು ಆಡಿದೆ? ಧಾರ್ಮಿಕವಾದ ಮನೋವೃತ್ತಿಯನ್ನು ಹೊಂದಿ ಅಧರ್ಮದ ಸಂಗ್ರಾಮದಲ್ಲಿ ಹೊಂದಿದ ಜಯವಾದರೂ ನಮಗೆ ಅನುಭವ ಯೋಗ್ಯವಲ್ಲ. ಈ ನಿರ್ಣಯದಿಂದ ನೀನು ಅದನ್ನು ಆಡಿದ್ದು ಅದೇ ಹೌದಾದರೆ ಅದೇ ಮನೆತನದಲ್ಲಿ ಹುಟ್ಟಿದ ಮಗ ಹೌದಲ್ವ ನಾನು? ನೀನೇ ನನ್ನು ಧಾರ್ಮಿಕವಾದಂತಹ ಮನೋವೃತ್ತಿಯನ್ನು ನಿರ್ಣಯಿಸಿದೆಯ? ಅದಕ್ಕೆ ವಿರುದ್ಧವಾದದ್ದನ್ನು ನಾನಾದರೂ ಆಯ್ದುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಸಂಘರ್ಷ ಅನ್ನುವುದು ನೀನು ಹೇಳಿದ್ದನ್ನು ಕೇಳದೇ ಇರುವಂತಹ ಒಂದೇ ಒಂದು ಕಾರಣಕ್ಕಾಗಿ ಉಂಟಾಗುವುದಲ್ಲ. ಸ್ಪರ್ಧಾ ಮನೋಭಾವ ಹುಟ್ಟಿದಂತಹ ಕಾಲಕ್ಕೆ ಸಂಘರ್ಷಗಳು ಸಹಜವಾಗಿಯೇ ಬಂದೊದಗುತ್ತದೆ. ಧಾರ್ಮಿಕವಾದ ಹಿನ್ನೆಲೆಯಿಂದ ಐದು ಮಂದಿಗಳಲ್ಲಿ ಒಬ್ಬ ಹೋರಾಡುವುದು ತರವಲ್ಲ ಅನ್ನುವಂತಹ ನಿರ್ಣಯವನ್ನು ಮುಂದಿಟ್ಟ ನಿನ್ನನ್ನು ನಾನೀಗ ಯುದ್ಧಕ್ಕೆ ಆಯ್ದುಕೊಳ್ಳಬಹುದೇ? ನೀನು ಹುಟ್ಟಿದ ಕಾಲದಲ್ಲಿ ಧಾರ್ಮಿಕನಾದ ಮಗ ಅನ್ನುವ ಹಾಗೆ ಪ್ರಪಂಚವೇ ಒಪ್ಪಿಕೊಂಡಿತಂತ, ಅಥವಾ ಶರೀರವಾಣಿಯ ಮೊಳಗಿತಂತೆ. ಆದರೆ ನಿನ್ನ ಹೆತ್ತಬ್ಬೆಯಾದಂತಹ ಕುಂತಿದೇವಿಗೆ ಈ ಮಗ ಕೇವಲ ಧಾರ್ಮಿಕ ಮಾತ್ರ ಆಗುತ್ತಾನೆ, ಕ್ಷಾತ್ರವನ್ನು ಉಳಿಸಿಕೊಳ್ಳುವಲ್ಲಿ ಅತ್ಯಧಿಕವಾದಂತಹ ಬಲ ಸಂಪನ್ನತೆಯೂ ಬೇಕಾಗುತ್ತದೆ ಅಲ್ವಾ? ಈಗ ನೀನು ಮದುವೆ ಆಗುವುದಕ್ಕಿಂತ ಮೊದಲು ಇವನ ರಕ್ಕಸ್ಯ ಕೊರಳಿಗೆ ಮಾಲೆ ಹಾಕಲಿಲ್ಲ. ಹಾಗಿದ್ರೆ ಮಾಲೆ ಹಾಕುವುದಕ್ಕೆ ಕಾರಣವಾದದ್ದೇನು? ಅಣ್ಣನನ್ನು ಬಿಟ್ಟು ತಮ್ಮ ಮದುವೆ ಆಗ್ಲಿಕ್ಕುಂಟ, ಮದುವೆ ಆದ್ರೆ ಶಾಸ್ತ್ರಕ್ಕೆ ವಿರೋಧ ಅಲ್ವ? ಅಲ್ಲಿ ಸಮಾಧಾನ ಕಂಡುಕೊಂಡದ್ದು ಹೇಗೆ? ಕ್ಷತ್ರಿಯರಲ್ಲಿ ಬಲಾಧಿಕ್ಯವೇ ಜ್ಯೇಷ್ಠತೆಯನ್ನು ತೋರಿಸ್ತದೆ. ಆದ್ದರಿಂದ ನಿನಗಿಂತ ಅಧಿಕ ಬಲನು ಅವನು ಅನ್ನುವುದರಿಂದ ನೀನು ಮೊದಲು ಹುಟ್ಟಿದರು, ಬಲದಲ್ಲಿ ಅವನು ಅಧಿಕನಾದ್ದರಿಂದ ಅವನು ಜ್ಯೇಷ್ಠ, ಈ ಭಾವದಿಂದ ತೀರ್ಮಾನವನ್ನು ಕೈಗೊಂಡ್ರಂತೆ. ಹೆತ್ತ ತಾಯಿಗೆ ನೀನು ದುರ್ಬಲ ಮಗ ಅಂತ ಗೊತ್ತಾದ ಮೇಲೆ, ಶಾಸ್ತ್ರೋಕ್ತವಾಗಿ ನೀನು ಭೀಮನಿಗಿಂತ ಸಣ್ಣವನು ಅಂತ ನಿರ್ಣಯ ಆದ ಮೇಲೆ ಮತ್ತೆ ನಿನ್ನನ್ನು ನಾನೀಗ ಯುದ್ಧಕ್ಕಾಗಿ ಆಯ್ದುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಅದಲ್ಲ ಮೂರು ಲೋಕದ ಗಂಡ. ಎಷ್ಟು ಜನಕ್ಕೆ ಮೂರು ಲೋಕದ? ಮೂರು ಲೋಕದ ಗಂಡ. ಗಂಡ ಮೂರು ಲೋಕದಲ್ಲಿ ಎಷ್ಟು ಜನಕ್ಕೆ ಗಂಡ ಅಂತ ನನಗಲ್ಲ, ನಾನು ಒಪ್ಪುದಿಲ್ಲ ನಿನ್ನನ್ನು. ತ್ರಿಲೋಕ ವಿಜಯ್ ಈ ಹೆಸರನ್ನು ಹೊಂದಿದ್ದಿ, ಅಪ್ರತಿಮ ಸಾಹಸವನ್ನು ಮೆರೆದು ಪಾತಾಳ ಭೂಲೋಕ ದೇವಲೋಕಗಳಲ್ಲಿ ನಿನ್ನದ್ದಾದ ವಿಕ್ರಮಾತಿಶಯದ ಪತಾಕೆಯನ್ನು ನೀನು ಹಾರಿಸಿದ. ಹೋದ ಹೋದಲ್ಲಿ ಹೆಸರು ತೆಕ್ಕೊಳ್ಳದೆ ನೀನು ಹಿಂದೆ ಬಂದದ್ದೇ ನಮಗದು ಗೊತ್ತುಂಟು. ಆದರೂ ನನ್ನೊಂದಿಗೆ ಯುದ್ಧಕ್ಕೆ ನೀನು ಸಣ್ಣವನ ಅರ್ಜುನ, ವಯಸ್ಸಿನಿಂದ ಬಹಳ ಸಣ್ಣವ ಅಂತ ಅರ್ಥ ಅಲ್ಲ. ನನ್ನ ಮನೋವೃತ್ತಿ ನಿನ್ನದ್ದಾದ ರಣಕೌಶಲ ಪರಸ್ಪರ ಒಂದೇ ವಿಧಾನದಲ್ಲಿ ಇರುವುದಲ್ಲ, ಬೇರೆ ಬೇರೆ ಪ್ರಭೇದಗಳನ್ನು ಹೊಂದಿದ್ದು. ಆದ್ದರಿಂದ ನೀನಾಗಲಿ ಹೇಗೆ ಆಗಲಿ ಧೈರ್ಯ ಬಂತು ನನಗೆ, ಇಲ್ಲದಿದ್ರೆ ಪಕ್ಕನೆ ಲೋಕದಲ್ಲಿ ಏನಾಗಿ ಹೋಗಿದೆ? ಚಿಣ್ಣರು ಯಮಣರು, ಯಮಣರು ಅಂದ್ರೆ ಸಣ್ಣವರು, ಹೀಗೆ ಒಂದು ಆಗಿ ಹೋಗಿದೆ. ಯಥಾರ್ಥಕ್ಕಾದ್ರೆ ಹಾಗೇನು ಇಲ್ಲ, ಯಮಣರು ಸಣ್ಣವರು ಆಗುದೇಗೆ? ಬಹಳ ವಯಸ್ಸಿನ ಅಂತರ ಏನು ಇಲ್ಲ ಅವರಿಗೆ. ಆದರೂ ನನ್ನ ಅಭಿರುಚಿಗೆ ಇವರು ಬಹಳ ಸಣ್ಣವರಾಗ್ತಾರೆ ಯಾಕೆ? ಸ್ಪರ್ಧಾ ಮನೋವೃತ್ತಿಯಿಂದಲೇ ಒಬ್ಬನೊಂದಿಗೆ ಒಬ್ಬನ ಹೋರಾಟ ಅನ್ನುವುದೇ ನ್ಯಾಯವನ್ನು ನಾನು ಒಪ್ಪಿದರೆ ಮತ್ತೆ ಇವರನ್ನು ಹೇಗಾಯ್ತುಕೊಳ್ಳುವ? ಏಕರಥಾರೂಢರಾಗಿ
ಸಮರ ಕ್ಷೇತ್ರವನ್ನು ಪ್ರವೇಶಿಸಿದರೆ ಇದಿರಿಲ್ಲದ ವೀರರು ಅನ್ನುವಂತಹ ಒಂದು ಹೆಗ್ಗಳಿಕೆ ಅವರ ಬಗ್ಗೆ ಉಂಟು. ದೇವರದಿಂದ ಒಂದೇ ರಥದಲ್ಲಿ ಶ್ರೀಗೆ ಎಲ್ಲಿಗೂ ಹೋಗಲಿಲ್ಲ. ಆದ್ದರಿಂದ ಹೆಸರಿನ ಬಗ್ಗೆ ಇನ್ನು ಮತ್ತೆ ಅನುಮಾನ ಹುಟ್ಟಲಿಕ್ಕಿಲ್ಲ, ಹೌದಾ ಅಲ್ವಾ ಅಂತ. ಅದು ಹಾಗೇ ಉಂಟು, ಅದು ಹಾಗೇ ಇರಲಿ. ಹಾಗೆಂದು ಯಾರೂ ಬೇಡ ಅಂತ ಅರ್ಥ ಅಲ್ಲ. ನೀನು ಯುದ್ಧಕ್ಕೆ ಕಳುಹಿಸುವುದಾದರೆ ಇನ್ನೀ ಭೀಮಾನ ಎನ್ನಿದರಿಗೆ ಬಿಡು. ಯಾಕಂದ್ರೆ ಯಾಕೆ ನಿರೀಕ್ಷೆಯು ಅದುವೆ, ಅವನನ್ನೇ ನಿರೀಕ್ಷಿಸುತ್ತಾ ಇದ್ದೇನೆ. ಅವ ಆಡಿದ್ದನ್ನು ನಿರೀಕ್ಷಿಸುತ್ತಾ ಇದ್ದೇನೆ. ಏನು ಮಾಡಿದೆ ಇವ,